ಅಹಿಂದ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಪಿತೂರಿ ನಡೀತಾ ಇದೆ. ಈ ಪಿತೂರಿಯನ್ನು ಕೋಮವಾದಿಗಳು, ಫ್ಯಾಸಿಸ್ಟ್ ಮನುವಾದಿಗಳು ಹಾಗೂ ಜಾತಿವಾದಿಗಳು ಇಬ್ಬರು ಸೇರಿ ಸಿದ್ದರಾಮಯ್ಯರನ್ನು ಬಗ್ಗಿ ಬಡಿಯಲು ಒಂದು ಪಿತೂರಿ ನಡೀತಾ ಇದೆ. ಸಿದ್ದರಾಮಯ್ಯರಂತ ಅಹಿಂದ ಮಾಣಿಕ್ಯವನ್ನು ವಂಚಿತ ಸಮುದಾಯಗಳಾದ ದಲಿತರು, ಹಿಂದುಳಿದ ವರ್ಗದವರು ಹಾಗೂ ಅಲ್ಪಸಂಖ್ಯಾತರು ಯಾವುದೇ ವೆಚ್ಚವಾಗಲಿ ಅವರನ್ನು ನಾವು ರಕ್ಷಿಸಿಕೋಬೇಕು. ಇಂದಿನ ಧ್ರುವೀಕೃತ ಪರಿಸ್ಥಿತಿಯಲ್ಲಿ ಒಂದು ಕಡೆ ಕೋಮವಾದಿ ಬಿಜೆಪಿ, ಇನ್ನೊಂದು ಕಡೆ ಜಾತಿವಾದಿ ಜೆಡಿಎಸ್ ಅವರು ಸಿದ್ದರಾಮಯ್ಯನವರಂತ ಅಹಿಂದ ನಾಯಕರನ್ನು ಟಾರ್ಗೆಟ್ ಮಾಡಿ ಅವರನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದನ್ನು ಏಕೆ ಮಾಡುತ್ತಾ ಇದ್ದಾರೆ? ಅವರನ್ನು ಗುರಿಯಾಗಿಸಲು ಕಾರಣ, ಸಿದ್ದರಾಮಯ್ಯನವರು ಧ್ವನರಹಿತರ ಧ್ವನಿ, ಧ್ವನಿ ಇಲ್ಲದವರ ಧ್ವನಿ ಹಾಗೂ ಸೈಲೆಂಟ್ ಮೆಜಾರಿಟಿಯ ಚಾಂಪಿಯನ್ ಆಗಿದ್ದಾರೆ ಸಿದ್ದರಾಮಯ್ಯ. ಸೈಲೆಂಟ್ ಮೆಜಾರಿಟಿ ಅಂದರೆ ನಮ್ಮ ರಾಜ್ಯದ ದಲಿತರು, ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದ ವರ್ಗದವರು ಸುಮಾರು 80% ಪಾಪ್ಯುಲೇಷನ್ ಇರೋ ಜನ. ಈ ಸೈಲೆಂಟ್ ಮೆಜಾರಿಟಿ ಅನ್ನು ಕುಗ್ಗಿಸಲು ಇಲ್ಲದಿದ್ದರೆ ಸೈಲೆಂಟ್ ಮೆಜಾರಿಟಿಯ ಧ್ವನಿ ಸಿದ್ದರಾಮಯ್ಯನವರನ್ನು ಕುಗ್ಗಿಸಲು ಈ ಅಲ್ಪ ಮತಸ್ಥರು ಕೋಮವಾದಿ ಹಾಗೂ ಜಾತಿವಾದಿಗಳ ಷಡ್ಯಂತ್ರ. ಇವರು ಸಿದ್ದರಾಮಯ್ಯನವರನ್ನು ಮೌನಗೊಳಿಸಿದರೆ ಭಿನ್ನ ಜಾತಿಯ ಅಂದರೆ ನೂರಾರು ಜಾತಿ ಧರ್ಮಗಳು ಒಳಗೊಂಡ ಅಹಿಂದ ಸಮುದಾಯ ಧ್ವನಿ ಇಲ್ಲದೆ ನೆಲೆಗೆ ಬಿಡುತ್ತದೆ ಅನ್ನೋದು ಇವರ ಷಡ್ಯಂತ್ರ. 5 ವರ್ಷ ಪರಿಪೂರ್ಣ ಸರ್ಕಾರ ಕೊಟ್ಟು ಸಿದ್ದರಾಮಯ್ಯನವರು 2018 ಸಾರ್ವತ್ರಿಕ ಚುನಾವಣೆಯಲ್ಲಿ ಹೋದಾಗ್ಲೂ ಇದೇ ಮನುವಾದಿಗಳು, ಇದೇ ಜಾತಿವಾದಿಗಳು ಷಡ್ಯಂತ್ರದಿಂದ, ಒಳ ಒಪ್ಪಂದದಿಂದ ನಮ್ಮ ಅಹಿಂದ ನಾಯಕರಾದ ಸಿದ್ದರಾಮಯ್ಯರನ್ನು ಸೋಲಿಸಿದರು. ಸ್ನೇಹಿತರೆ, ಇಂತಹ ನಾಯಕರು ಸಿದ್ದರಾಮಯ್ಯ ಅಂತ ನಾಯಕರು 25 ವರ್ಷ ಆದ್ಮೇಲೆ ಒಬ್ಬೊಬ್ಬರು ಹುಟ್ಟೋದು. ದೇವರಾಜ ಅರಸರು ಹುಟ್ಟಿದ್ರು, ಅದ ನಂತರ ಅಹಿಂದ ಹರಿಕಾರ ಸಿದ್ದರಾಮಯ್ಯನವರು ಹುಟ್ಟಿದ್ರು. ಇವರನ್ನು ನಾವು ರಕ್ಷಿಸಿಕೋಬೇಕು. ಶ್ರೀಮಾನ್ ದೇವರಾಜ ಅರಸನವರು ಈ ಮನುವಾದಿ ಜಾತಿವಾದಿ ಪಡೆಗಳಿಂದ ಇದೇ ರೀತಿ ಅವಮಾನ ಹಾಗೂ ವಿರೋಧವನ್ನು ಎದುರಿಸಿದ್ರು. ದುರದೃಷ್ಟವಶಾತ್ ಆ ಕಾಲದಲ್ಲಿ ಅಹಿಂದ ವರ್ಗ ಇಷ್ಟು ಸಂಘಟಿತರಾಗಿರಲಿಲ್ಲ, ಇಷ್ಟು ರಾಜಕೀಯ ಶಕ್ತಿ ಇರಲಿಲ್ಲ. ಆದರೆ ಈಗ ಅಹಿಂದ ವರ್ಗಕ್ಕೆ ಆರ್ಗನೈಸ್ ಆಗಿದೆ ಹಾಗೂ ರಾಜಕೀಯ ಶಕ್ತಿನೂ ಇದೆ ಹಾಗೂ ರಾಜಕೀಯ ನಾಲೆಡ್ಜು ಬಂದಿದೆ ನಮ್ಮ ಅಹಿಂದ ವರ್ಗದವರಿಗೆ. ಸ್ನೇಹಿತರೆ, ಆಗ ನಾವು ಶ್ರೀಮಾನ್ ದೇವರಾಜ ಅರಸರವರನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ. ಆದರೆ ಈಗ ನಾವು ಸಿದ್ದರಾಮಯ್ಯರವರನ್ನು ರಕ್ಷಿಸಿಕೊಳ್ಳೋಣ. ಯಾಕಂದ್ರೆ ನಮಗೆ ರಾಜಕೀಯ ಪ್ರಬುದ್ಧತೆ ಬಂದಿದೆ, ನಾವು ಸಂಘಟಿತರಾಗಿದ್ದೀವಿ, ನಾವು ಅವರನ್ನು ರಕ್ಷಿಸಿಕೊಳ್ಳಲೇಬೇಕು. ಸಿದ್ದರಾಮಯ್ಯನವರನ್ನು ನಾವು ಮನುವಾದಿಗಳು ಹಾಗೂ ಜಾತಿವಾದಿಗಳಿಂದ ರಕ್ಷಿಸಿಕೊಳ್ಳಬೇಕು ಹಾಗೂ ನಾವು ಈ ಮನುವಾದಿಗಳು ಹಾಗೂ ಜಾತಿವಾದಿಗಳ ಗುಲಾಮರಾಗದಂತೆ ನೋಡಿಕೊಳ್ಳಬೇಕು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಎಲ್ಲಾ ಸಮುದಾಯಗಳಿಗೆ ಸಮಾನತೆ ಹಾಗೂ ಸಮಾನ ಅವಕಾಶಗಳನ್ನು ಕೊಡಲು ನಂಬಿದ್ದರು. ಅವರು ಎಂದಿಗೂ ತಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಸಹಾಯ ಮಾಡಲಿಲ್ಲ. ಯಾವುದೇ ಮುಖ್ಯಮಂತ್ರಿ ನೋಡಿ, ಅವರು ತಮ್ಮ ಜಾತಿಗೆ 8 ರಿಂದ 10 ಮಂತ್ರಿ ಸ್ಥಾನಗಳನ್ನು ಕೊಡ್ತಾ ಇದ್ರು. ನೀವು ಯಡಿಯೂರಪ್ಪನ್ನೇ ನೋಡಿ, ನೀವು ಜಗದೀಶ್ ಶೆಟ್ಟರ್ ನೋಡಿ, ನೀವು ಯಾವ್ದೇ ನೋಡಿ, ಯಾವ್ದೇ ಲಿಂಗಾಯತ್ ಮುಖ್ಯಮಂತ್ರಿ ನೋಡಿ, ಯಾವ್ದೇ ನೀವು ಒಕ್ಕಲಿಗ ಮುಖ್ಯಮಂತ್ರಿ ನೋಡಿ. ಆದ್ರೆ ಯಾವಾಗ್ಲೂ ಸಿದ್ದರಾಮಯ್ಯನು ತಮ್ಮ ಸ್ವಜಾತಿ ಕುರುಬರ ಮಂತ್ರಿಗಳನ್ನು ಜಾಸ್ತಿ ಜನ ಮಾಡಿಲ್ಲ. ಅಬ್ಬಬ್ಬ ಅಂದ್ರೆ ಅವರು ಬರೀ 1 ಮಂತ್ರಿಯನ್ನು ಮಾತ್ರ ಮಾಡಿ, ಅವರು ಸ್ವಜಾತಿ ಪ್ರೇಮ ಬಿಟ್ಟು ಅವರು ಎಲ್ಲಾ ಅಹಿಂದ ವರ್ಗದ 100 ಜಾತಿಗಳಿಗೆ ಪ್ರಾತಿನಿಧ್ಯವನ್ನು ಕೊಟ್ಟರು. ಅದಕ್ಕಾಗಿ ಸ್ನೇಹಿತರೆ, ಅವರು ಸ್ವಜಾತಿಯಾದ ಕುರುಬರಲ್ಲಿ ಅವರು ಒಂದು ಬೆಲೆ ಕಟ್ಟಬೇಕಾಗೂ ಬಂತು. ಎಷ್ಟೊಂದು ಜನ ಹೇಳ್ತಾರೆ ಇವರು ನಮ್ಮ ಕುರುಬರಿಗೆ ಏನು ಮಾಡಿಲ್ಲ ಅಂತ. ಆದ್ರೆ ಬಹಳಷ್ಟು ಜನ ಏನು ಕುರುಬರು ಅನ್ಕೊಂತಾರೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳ್ತಾರೆ. ಅದು ನಿಜಕ್ಕೆ ದೂರವಾದ ಸಂಗತಿ. ಅವರು ಅಹಿಂದದಲ್ಲಿ ಕುರುಬರು ಇದ್ದಾರೆ. ಸೊ ಎಲ್ಲ ಹೋಲಿಸ್ಟಿಕ್ಲಿ ಅವ್ರು ಎಲ್ಲರಿಗೂ ಮಾಡಿದ್ದಾರೆ. ಅವ್ರು ಯಾವ ಭಾಗ್ಯಗಳನ್ನ, ಅಕ್ಕಿ ಭಾಗ್ಯ ಏನು ಬರೀ ಕುರುಬರು ಕೊಟ್ರಾ, ಅವ್ರು ಬರೀ ದಲಿತರು ಕೊಟ್ರಾ, ಎಲ್ಲ ಹಿಂದುಳಿದ ವರ್ಗದವರು ಹಾಗೂ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಎಲ್ಲರಿಗೂ ಕೊಟ್ರು, ಅಕ್ಕಿ ಎಲ್ಲರಿಗೂ ಸಿಕ್ತು. ಏನು ಸಿದ್ದರಾಮಯ್ಯನವರು 5 ರೂಪಾಯಿಗೆ ಟಿಫನ್ ಮತ್ತೆ 10 ರೂಪಾಯಿಗೆ ಊಟ ಏನು ಇಂದಿರಾ ಕ್ಯಾಂಟೀನ್ ಅಲ್ಲಿ ಕೊಟ್ರು, ಅದೇನ್ ಬರೀ ದಲಿತರಿಗೂ ಹಿಂದುಳಿದ ವರ್ಗದವರಿಗೂ ಅಲ್ಪಸಂಖ್ಯಾತರಿಗೆ ಮಾತ್ರ ಕೊಟ್ರಾ? ಅಲ್ಲಿ ಯಾರು ಬೇರೆ ಜಾತಿಯವರು ಹೋಗಿ ತಿಂತ ಇರ್ಲಿಲ್ವಾ? ಅಲ್ಲಿ ಎಲ್ಲರಿಗೂ ಉಪಯೋಗ ಆಗಿಲ್ವಾ? ಸ್ನೇಹಿತರೆ, ಯಾವಾಗ್ಲೂ ಸಿದ್ದರಾಮಯ್ಯವರು ಎಲ್ಲ ಜಾತಿಯವರಿಗೆ ಸಮಾನವಾಗೇ ನೋಡಿದ್ದಾರೆ. ಆದ್ರೆ ಯಾವ್ಯಾವ ಜಾತಿಗಳು ಸ್ವಲ್ಪ ಶೋಷಣೆ ಒಳಪಡೋ ಅವರು ಸ್ವಲ್ಪ ಜಾಸ್ತಿ ಮಾಡಿರಬಹುದು. ಅದೇ ಕಾನ್ಸ್ಟಿಟ್ಯೂಷನ್ ಹೇಳೋದು, ಅದೇ ಅಂಬೇಡ್ಕರ್ನು ಹೇಳೋದು, ಅವರು ಅಂಬೇಡ್ಕರ್ನ ಪಾಲನೆ ಮಾಡಿದ್ದಾರೆ. ಸ್ನೇಹಿತರೆ, ಫ್ಯಾಸಿಸ್ಟ್ ಕೋಮವಾದಿ ಮನುವಾದಿಗಳು ಹಾಗೂ ಜಾತಿವಾದಿಗಳು ನರಿಗಳು ಸಿದ್ದರಾಮಯ್ಯ ಅಂತ ನಮ್ಮ ನಾಯಕರನ್ನು ಮುಂದಿನ ದಿನಗಳಲ್ಲಿ ಕೆಣಕಳು ಎಲ್ಲಾ ಸಾಧ್ಯತೆಗಳು ಇವೆ. ಅವರು ಅವರ ಆಟಗಳನ್ನು ಆಡುತ್ತಾರೆ.
ನಾವೆಲ್ಲ ಸಂಘಟಿತರಾಗಬೇಕು, ಕ್ರೋಢೀಕರಿಸಬೇಕು ಮತ್ತು ನಮ್ಮ ಅಹಿಂದ ಹುಲಿ ಯಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಬಲವನ್ನು ತುಂಬಿಸಬೇಕು. ಸ್ನೇಹಿತರೆ, ಈ ಕೋಮವಾದಿ, ಮನುವಾದಿ, ಜಾತಿವಾದಿ ನರಿಗಳಿಂದ ನಮ್ಮ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರನ್ನು ನಾವು ರಕ್ಷಿಸದೇ ಇದ್ದರೆ ನಾವು ಇದೇ ಮನುವಾದಿಗಳು, ಜಾತಿವಾದಿಗಳು ಗುಲಾಮರಾಗೋದು ಕಟ್ಟಿಟ್ಟ ಬುತ್ತಿ. ಜೈ ಹಿಂದ್.